ಪವರ್ ಟಿವಿಯ ಸಿಂಗ್ ಆಪರೇಷನ್ನ ಕೆಲವು ತುಣುಕುಗಳನ್ನು ನಾನು ನೋಡಿದ್ದೀನಿ, ನನ್ನ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಮಾಹಿತಿಯನ್ನು ನಾನು ಪೊಲೀಸ್ ಅಧಿಕಾರಿಗಳಿಗೆ ಕೇಳಿದ್ದೀನಿ ಮತ್ತು ಈ ಬಗ್ಗೆ ಎನ್ಕ್ವೈರಿಗೆ ಆರ್ಡರ್ ಮಾಡ್ತೀನಿ. ನಾನು ಇದು ನಡೆದಿದ್ದು ಹೌದಾದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಏನು ಕಾನೂನು ಕ್ರಮ ತೊಗೊಳ್ಬೋದು ಅದನ್ನೆಲ್ಲವನ್ನು ತೊಗೊಳ್ತೀವಿ. ಯಾರಿಗೂ ಬಿಡು ಪ್ರಶ್ನೆಯೇ ಇಲ್ಲ. ಸರ್, ಖಂಡಿತ ನೀವು ಮಾಡಿದ ತಪ್ಪು ಅಂತ ನಾನೇನು ಹೇಳಲ್ಲ. ನಮ್ಮ ಪೊಲೀಸರು ಈ ಮಟ್ಟದಲ್ಲಿ ನಡ್ಕೊಂಡಿದ್ದಾರೆ ಹೌದು ಅಂತ ಹೇಳಿದ್ರೆ ನಾವು ಅವ್ರನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಕಾನೂನು ಪ್ರಕಾರ ಅವ್ರ ಮೇಲೆ ಏನು ತೊಗೊಂಡ್ಬೋದು ಕಠಿಣವಾದಂಥ ಕ್ರಮ ತೊಗೊಳ್ತೀವಿ. ಯಾಕಂದರೆ ಅಪರಾಧಿಗಳನ್ನು ಕ್ರಿಮಿನಲ್ಸನ್ನು ಬಂಧಿಸ್ಲಿಕ್ಕಾಗಿಯೇ ಒಂದು ಪೊಲೀಸ್ ಅನ್ನುವಂಥ ವ್ಯವಸ್ಥೆ ಇದೆ. ಆದರೆ ಆ ಪೊಲೀಸೇ ನಿಂತ್ಕೊಂಡು ಈ ಕೆಲಸ ಮಾಡೋದಾದರೆ ಬೇಲಿಯೇ ಎದ್ದು ಹೊಲ ಮೆನ್ನಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಇದನ್ನು ಗಂಭೀರವಾಗಿ ತೊಗೊಳ್ತೀವಿ. ನಾನು ಅಧಿಕಾರಿಗಳ ಹತ್ರ ರಿಪೋರ್ಟನ್ನು ತರಿಸ್ತೀನಿ, ಎನ್ಕ್ವೈರಿ ಆರ್ಡರ್ ಮಾಡ್ತೀನಿ. ಎಸ್. ಅದೇ ಚೂರು ಸೊ ಈ ಸಂದರ್ಭದಲ್ಲಿ ನಾನು ಒಂದು ಅರಿಕೆ ಮಾಡ್ಕೊಳ್ಳೋದು ಏನು ಅಂದರೆ, 100,00,000 ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಎಲ್ಲರೂ ಭ್ರಷ್ಟರಲ್ಲ. ಯಾರೋ ಬೆರಳಿಕೆಯಷ್ಟು ಜನ ಈ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ಬೇಕು. ಅವ್ರನ್ನ ನಾವು ಕಾಯ್ದೆ ಕ್ರಮದ ಮೂಲಕ ನಾವು ನಿರ್ಬಂಧ ಮಾಡ್ತೀವಿ. ಉಳಿದಂಥ ಅತ್ಯಂತ ಪ್ರಾಮಾಣಿಕರು ಸಂದರ್ಭ ಬಂದರೆ ಜೀವ ಕೊಡಲಿಕ್ಕೆ ತ್ಯಾಗ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಇದ್ದಾರೆ. ಖಂಡಿತವಾಗೂ ಅವರಿಗೆಲ್ಲರಿಗೂ ಕೂಡ ಒಂದು ನೋವನ್ನು ಉಂಟು ಮಾಡುವಂಥ ಸಂಗತಿ. ಆದ್ದರಿಂದ ಸಾರ್ವಜನಿಕರು ಇದನ್ನು ನೋಡಿ ಏನು ಮಾಡ್ತಾರೆ, ಇಡೀ ಪೊಲೀಸೇ ಹೀಗೆ ಅಂದ್ಬಿಡ್ತಾರೆ. ಹಾಗಿಲ್ಲ, ತುಂಬ ಪ್ರಾಮಾಣಿಕರಿದ್ದಾರೆ, ಒಳ್ಳೆಯವರಿದ್ದಾರೆ, ಜನಸ್ನೇಹಿಯಾಗಿರ್ತಕ್ಕಂಥವರಿದ್ದಾರೆ. ಹಾಗಾಗಿ ಇವ್ರನ್ನ ಬಿಡೋದಿಲ್ಲ. ಯಾಕಂದರೆ ಅವರು ಅಂಥ ಪ್ರಾಮಾಣಿಕರಿಗೆ ಅಗೌರವ ತರತಕ್ಕಂಥ ಇವ್ರನ್ನ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬಂದು ಎನ್ಕ್ವೈರಿ ಮಾಡಿ ನಾನು ಕ್ರಮ ತೊಗೊಳ್ತೀನಿ.